ಬೆಂಗಳೂರು ಮತ್ತು ಬೆಂಗಳೂರು ಹೊರವರೆಯ ಸೇರಿ ಏಕಕಾಲಕ್ಕೆ ನಲವತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಬೆದರಿಕೆಯ ಮೇಲ್ ರವಾನೆಯಾಗಿದೆ ಅದು ಹುಸಿ ಬೆದರಿಕೆ ಅನ್ನೋದು ಕೂಡ ನಿನ್ನೆ ಗೊತ್ತಾಯಿತು ಈಗ ಪೊಲೀಸರ ಮುಂದೆ ಹಲವು ಸವಾಲುಗಳಿದೆ ಆ ಸವಾಲುಗಳನ್ನು ಪೊಲೀಸರು ಹೇಗೆ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ವಿಪಿಎನ್ ಬಳಸಿ ಬೇರೆ ಬೇರೆ ದೇಶದ ಐಪಿ ನಂಬರ್ ಬಳಕೆ ಬೇರೆ ಕೇಸ್ನಂತೆ ಈ ಪ್ರಕರಣವು ಮರೀಚಿಕೆಯಾಗಿಯೇ ಉಳಿದು ಬಿಡುತ್ತಾ ಇಮೇಲ್ ಮೂಲಕ ಖಾಸಗಿ ಶಾಲೆಗಳಿಗೆ ಬಾಂಬ್ ಅಂತಹ ಘಟನೆಗಳಲ್ಲಿ ರಾಜಧಾನಿಯಲ್ಲಿ ಆಗ್ತಾ ಇರೋದು ಇದೇ ಮೊದ್ಲೇನಲ್ಲ ಕಳೆದ ಒಂದು ವರ್ಷದ ಹಿಂದೆಯೂ ಕೂಡ ನಗರದ ಹೆಣ್ಣೂರು ಗೋವಿಂದಪುರ ಸೇರಿದಂತೆ ನಗರದ ಹತ್ತಾರು ಖಾಸಗಿ ಶಾಲೆಗಳಿಗೆ ಬೆದರಿಕೆ ಇಮೇಲ್ಗಳು ಬಂದಿದ್ದ ಕಾರಣ ಆಗ ಕೂಡ ಪೋಷಕರು ಆತಂಕಕ್ಕೆ ಒಳಗಾಗಿದ್ರು ಪೊಲೀಸರು ಮಾತ್ರ ಆಗ ಶಾಲೆಗಳಿಗೆ ಹಾಗೂ ಪೋಷಕರ ಮೇಲೆ ಕಾರ್ಮೋಡದಂತದ್ದ ಹುಸಿ ಬಾಂಬ್ ಬೆದರಿಕೆ ಂತಹ ಆತಂಕ ಮಾತ್ರ ದೂರ ಮಾಡುವ ಗೋಜಿಗೆ ಹೋಗದೆ ಇದ್ದಿದ್ದು ಮಾತ್ರ ದುರಂತ ವರ್ಷದ ಹಿಂದೆ ಶಾಲೆಗಳಿಗೆ ಬೆದರಿಕೆ ಇಮೇಲ್ ಬಂದಾಗಲೂ ಬಿಪಿಎನ್ ಬಳಸಿ ಬೇರೆ ಬೇರೆ ದೇಶದ ಐಪಿ ನಂಬರ್ ಬಳಕೆ ಮಾಡಿಯೇ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಮಾಡಲಾಗಿತ್ತು ಆಗ ಬೆಂಗಳೂರು ಪೊಲೀಸರ ತನಿಖೆ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನುವಂತೆ ತನಿಖೆ ಮಾಡಿದ ಹಾಗೆಯೇ ಇರಬೇಕು ಎನ್ನುವಂತೆ ಇತ್ತು ಆದರೆ ಇದರ ಫಲಿತಾಂಶ ಮಾತ್ರ ಜೀರೋ ಆಗುತ್ತೆ ಬಾಂಬ್ ಬೆದರಿಕೆ ಇಮೇಲ್ ವಿಚಾರದಲ್ಲಿ ಪೊಲೀಸರ ತನಿಖೆ ಕಣ್ಣುರಿಸುವ ತಂತ್ರ ಆಗಿದ್ರ ಪರಿಣಾಮ ಇವತ್ತು ಆಗುಂತಕರ ಉಪಟಳ ಹೆಚ್ಚಾಗುವುದಕ್ಕೆ ಕಾರಣ ಆಗ್ತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಗರದ ನಲವತ್ತೆಂಟು ಖಾಸಗಿ ಶಾಲೆಗಳಿಗೆ ಬಂದಿರೋ ಬೆದರಿಕೆ ಇಮೇಲ್ ವಿದೇಶದ ಬೇರೆ ಬೇರೆ ಐಪಿ ಅಡ್ರೆಸ್ ಬಳಸಿ ಮಾಡಿದ್ದಾರೆ ಹಿಂದೆಯೂ ಕೂಡ ಇದೇ ರೀತಿ ಬೇರೆ ಬೇರೆ ದೇಶದ ಐಪಿ ವಿಳಾಸದಿಂದ ಬೆದರಿಕೆ ಇಮೇಲ್ ಬಂದಿದ್ರ ಪರಿಣಾಮ ಪೊಲೀಸರು ಐಪಿ ಅಡ್ರೆಸ್ಗಳ ಬಗ್ಗೆ ಗಮನ ಹರಿಸದೆ ಹಾಗೆ ಹಿಂದಿನ ಬೆದರಿಕೆ ಪ್ರಕರಣದಲ್ಲಿ ಯಾರನ್ನ ಬಂಧನ ಮಾಡಲೇ ಇಲ್ಲ ಆಗುಂತಕರ ಬಂಧನ ಮಾಡೋದು ಇರಲಿ ಐಪಿ ಅಡ್ರೆಸ್ಗಳು ಯಾವ ದೇಶದಿಂದ ಬಂದಿದೆ ಯಾರಿಂದ ಬಂದಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಅದೇ ರೀತಿಯಲ್ಲಿ ಈ ಪ್ರಕರಣಗಳ ತನಿಖೆಗಳು ಕೂಡ ಹಳ್ಳ ಹಿಡಿಯುತ್ತ ಅಥವಾ ಪ್ರಕರಣ ಭೇದಿಸುವ ಸಾಹಸವನ್ನ ಬೆಂಗಳೂರು ಪೊಲೀಸರು ಮಾಡಿ ಪೋಷಕರಲ್ಲಿ ಆತಂಕ ದೂರ ಮಾಡಿ ಬೆಂಗಳೂರು ಪೊಲೀಸರು ಹೀರೋ ಆಗ್ತಾರ ಅಥವಾ ಹಿಂದಿನ ಪ್ರಕರಣದ ಬಗ್ಗೆ ವಿಚಾರಿಸಿದಾಗ ಎಲ್ಲೋ ಕೂತ್ಕೊಂಡು ಕಳಿಸಿರೋ ಇಮೇಲ್ ಬಗ್ಗೆ ಏನೋ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು ಕೈ ತೊಳ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಮುರಳಿ ಜೊತೆ ನಾಗೇಶ್ ಕ್ರೈಮ್ ಪಬ್ಲಿಕ್ ಟಿವಿ